ರಾಣಿ ಎಂಬ ಕುತೂಹಲದಿಂದ ತುಂಬಿದ ಚಿಕ್ಕ ಹುಡುಗಿ ಚಂಪಾಪುರದ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು. ಪ್ರತಿದಿನ ಬೆಳಿಗ್ಗೆ ಸೂರ್ಯನ ಮೊದಲ ಕಿರಣಗಳೊಂದಿಗೆ ಅವನು ಪ್ರಶ್ನೆಗಳಿಂದ ಸುರಿಸಲ್ಪಟ್ಟನು. ಚಂದ್ರ ಯಾವಾಗ ಮಲಗುತ್ತಾನೆ ಅಜ್ಜಿ? ಪಕ್ಷಿಗಳು ಭಾಷೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತವೆ ತಾಯಿ? ಆಕಾಶದ ಆಚೆ ಏನಿದೆ? ನಾನಾ ಆಕೆಯ ಕುಟುಂಬವು ರಾಣಿಯ ಪ್ರಶ್ನೆಗಳಿಗೆ ಉತ್ತರಿಸಲು ಇಷ್ಟಪಟ್ಟರು. ಆದರೆ ಕೆಲವೊಮ್ಮೆ ಅವರ ಬಳಿಯೂ ಉತ್ತರಗಳು ಇರಲಿಲ್ಲ. ಮಳೆಯ ನಂತರ ಒಂದು ದಿನ ಕಾಮನಬಿಲ್ಲು ಕಾಣಿಸಿಕೊಂಡಿತು. ಅದರ ಹೊಳೆಯುವ ಬಣ್ಣಗಳನ್ನು ನೋಡಿ ರಾಣಿಯು ಮೈಮರೆತಳು. ಇದು ಎಷ್ಟು ಸುಂದರವಾಗಿದೆ ಅವನು ಕೇಳಿದ. ನಾನಾ ಮುಗುಳ್ನಗುತ್ತಾ, ಇದು ಮಾಯೆ ರಾಣಿ. ಮಳೆ ಮತ್ತು ಬಿಸಿಲಿನ ಸಂಯೋಜನೆಯು ಈ ಮ್ಯಾಜಿಕ್ ಅನ್ನು ಸೃಷ್ಟಿಸುತ್ತದೆ. ರಾಣಿಗೆ ಈ ಕತೆ ತುಂಬಾ ಇಷ್ಟವಾಯಿತು. ಜಗತ್ತಿನ ಎಲ್ಲದರ ಹಿಂದೆ ಯಾವುದಾದರೊಂದು ಮಾಂತ್ರಿಕತೆ ಇರಬೇಕು ಎಂದುಕೊಂಡರು. ಈ ದೃಷ್ಟಿಕೋನದಿಂದ ಎಲ್ಲವನ್ನೂ ನೋಡತೊಡಗಿದಳು. ಸೂರ್ಯಕಾಂತಿ ಅರಳುವುದರಲ್ಲಿ ಸೂರ್ಯನ ಮಾಯೆ, ಚಿಟ್ಟೆಯ ಹಾರಾಟದಲ್ಲಿ ಗಾಳಿಯ ಮಾಯೆ ಮತ್ತು ಹೊಳೆಯುವ ನಕ್ಷತ್ರಗಳಲ್ಲಿ ರಾತ್ರಿಯ ಮಾಯೆ. ಒಂದು ರಾತ್ರಿ ಇದ್ದಕ್ಕಿದ್ದಂತೆ ಚಂಪಾಪುರ ಕತ್ತಲಾಯಿತು. ವಿದ್ಯುತ್ ಕೈಕೊಟ್ಟಿತು ಮತ್ತು ದೀಪಗಳೆಲ್ಲವೂ ಆರಿಹೋದವು. ಜನರು ಭಯಭೀತರಾಗಲು ಪ್ರಾರಂಭಿಸಿದರು. ಇಂದು ಗ್ರಹಣ, ಚಂದ್ರ ಮತ್ತು ಸೂರ್ಯ ಭೇಟಿಯಾದಾಗ ಕತ್ತಲೆಯಾಗುತ್ತದೆ ಎಂದು ರಾಣಿಯ ಅಜ್ಜಿ ಹೇಳಿದರು. ರಾಣಿ ಯೋಚಿಸಿದಳು, ಹಾಗಾದರೆ ಗ್ರಹಣವು ಒಂದು ಮಾಯೆ. ಆದರೆ ಅವನ ಸುತ್ತಲಿನ ಭಯ ಅವನಿಗೆ ಇಷ್ಟವಾಗಲಿಲ್ಲ. ಅವರು ಹಳೆಯ ಲ್ಯಾಂಟರ್ನ್ ಅನ್ನು ಕಂಡು ಅದರಲ್ಲಿ ಮೇಣದ ಬತ್ತಿಯನ್ನು ಬೆಳಗಿಸಿದರು. ಅದರ ಸಣ್ಣ ಬೆಳಕು ಕೋಣೆಯಲ್ಲಿ ಹರಡಿತು. ಅವನ ಮನೆಯವರು ಅವನ ಸುತ್ತ ನೆರೆದು ಕತೆಗಳನ್ನು ಕೇಳಿ ನಕ್ಕರು. ಇದ್ದಕ್ಕಿದ್ದಂತೆ ಹಳ್ಳಿಯ ಇತರ ಕಿಟಕಿಗಳಲ್ಲಿಯೂ ಬೆಳಕು ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು. ಎಲ್ಲರೂ ತಮ್ಮ ಮನೆಗಳಲ್ಲಿ ದೀಪಗಳನ್ನು ಬೆಳಗಿಸಿದರು ಮತ್ತು ಹಳ್ಳಿಯು ಮತ್ತೆ ಬೆಳಕಿನಿಂದ ಹೊಳೆಯಿತು. ಗ್ರಹಣ ಮುಗಿದಾಗ ಆಕಾಶವೂ ಪ್ರಖರವಾಯಿತು. ಬೆಳಿಗ್ಗೆ ಎಲ್ಲರೂ ರಾಣಿಯನ್ನು ಹೊಗಳುತ್ತಿದ್ದರು. ಕತ್ತಲೆಯಲ್ಲಿಯೂ ಭರವಸೆಯ ಬೆಳಕು ಮೂಡಬಹುದು ಎಂಬುದನ್ನು ರಾಣಿ ತೋರಿಸಿಕೊಟ್ಟಿದ್ದಾಳೆ ಎಂದು ಗ್ರಾಮದ ಹಿರಿಯರೊಬ್ಬರು ತಿಳಿಸಿದರು. ಈ ಘಟನೆಯ ನಂತರ ರಾಣಿ ಗ್ರಾಮದ ಸಣ್ಣ ಭರವಸೆಯ ಬೆಳಕು ಆಯಿತು. ಅವರು ಆಗಾಗ್ಗೆ ತಮ್ಮ ಸಮಸ್ಯೆಗಳಲ್ಲಿ ಮ್ಯಾಜಿಕ್ ಅನ್ನು ಹೇಗೆ ಕಂಡುಹಿಡಿಯಬೇಕೆಂದು ಜನರಿಗೆ ಕಲಿಸಿದರು. ಒಣ ಗದ್ದೆಗಳಿಗೆ ಮಳೆಯ ಮಾಂತ್ರಿಕತೆಯನ್ನು ಹುಡುಕಲು, ಜಗಳವಾಡುವ ಸ್ನೇಹಿತರ ನಡುವೆ ತಿಳುವಳಿಕೆಯನ್ನು ತರಲು ಮತ್ತು ಅನಾರೋಗ್ಯದ ನೆರೆಹೊರೆಯವರಿಗೆ ನಗುವಿನ ಮಾಂತ್ರಿಕತೆಯನ್ನು ತರಲು ಜಗತ್ತಿನಲ್ಲಿ ಹಲವು ರೀತಿಯ ಮ್ಯಾಜಿಕ್ಗಳಿವೆ ಎಂದು ರಾಣಿಗೆ ತಿಳಿದಿತ್ತು. ಆದರೆ ಅತ್ಯಂತ ವಿಶೇಷವಾದ ಮ್ಯಾಜಿಕ್ ಭರವಸೆಯ ಮ್ಯಾಜಿಕ್. ಈ ಮಾಂತ್ರಿಕತೆಯನ್ನು ಹೊಂದಿರುವವನು ಕತ್ತಲೆಯಲ್ಲಿಯೂ ದಾರಿ ಕಂಡುಕೊಳ್ಳಬಹುದು ಮತ್ತು ಇತರರ ಜೀವನದಲ್ಲಿ ಸಂತೋಷವನ್ನು ತರಬಹುದು. ಆದ್ದರಿಂದ ನಿಮ್ಮ ಸುತ್ತಲೂ ನೋಡಿ, ಬಹುಶಃ ನೀವು ಕೂಡ ಕೆಲವು ಮ್ಯಾಜಿಕ್ ಅನ್ನು ಕಂಡುಕೊಳ್ಳುತ್ತೀರಿ.